ಮದುವೆಗೆ ನಿರಾಕರಿಸಿದ್ದಕ್ಕೆ ಮಹಿಳೆಯೊಬ್ಬರು ಯುವಕನ ಮೇಲೆ ಬಿಸಿನೀರನ್ನ ಎರಚಿದಂತ ಪ್ರಸಂಗ ನಡೆದು ಹೋಗಿದೆ। ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿರುವಂತ ಘಟನೆ ಇದು। ಕಲಬುರಗಿಯ ವಿಜಯ ಶಂಕರ್ ಭೀಮಾ ಎಂಬ ಯುವಕನ ಮೇಲೆ ಮಹಿಳೆ ಈ ರೀತಿಯಾಗಿ ಬಿಸಿನೀರನ್ನ ಎರಚಿ ಹೋಗಿದ್ದಾರೆ। ವಿಜಯ ಶಂಕರ್ ಭೀಮಾಗೆ ಜ್ಯೋತಿ ಎಂಬಾಕಿಯ ಜೊತೆ ಪ್ರೀತಿ ಹುಟ್ಟಿತ್ತು। ಮೊದಲೇ ಜ್ಯೋತಿಗೆ ಮದುವೆಯಾಗಿದೆ ಅಂತ ತಿಳಿದ ನಂತರದಲ್ಲಿ ವಿಜಯ ಮಹಿಳೆಯಿಂದ ಅಂತರವನ್ನ ಕಾಯ್ದುಕೊಳ್ಳುವುದಕ್ಕೆ ಮುಂದಾಗಿದ್ದ। ಬೇರೆ ಯುವತಿಯೊಂದಿಗೆ ಮದುವೆಯಾಗುವುದಕ್ಕೆ ವಿಜಯ ಶಂಕರ್ ನಿರ್ಧಾರ ಮಾಡಿದ್ದ। ಮದುವೆ ನಿಶ್ಚಯ ಕೂಡ ಆಗಿತ್ತು। ಮದುವೆಯ ವಿಚಾರ ಪ್ರಸ್ತಾಪಿಸಿದ್ದಕ್ಕೆ ಕೋಪಗೊಂಡಂತ ಜ್ಯೋತಿ ಸೈಲೆಂಟ್ ಆಗಿ ಬಂದು ಬಿಸಿನೀರನ್ನ ತಂದು ಮುಖಕ್ಕೆ ಎರಚಿದ್ದಾಳೆ। ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ದಾಖಲಾಗಿದೆ। ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ। ಪ್ರಜ್ವಲ್, ನಿಜಕ್ಕೂ ಆಘಾತಕಾರಿಯಾದಂತಹ ಘಟನೆ ಇದು। ಏನ್ ಆರೋಪವನ್ನ ಜ್ಯೋತಿ ಮಾಡ್ತಿದ್ದಾಳೆ, ಜೊತೆಗೆ ಈ ರೀತಿ ಬಿಸಿನೀರಿನಿಂದ ಹಲ್ಲೆಗೆ ಒಳಗಾದಂತಹ ಯುವಕ ಹೇಳ್ತಾ ಇರುವಂತಹ ಮಾತೇನು ಪ್ರಜ್ವಲ್? ವಿಜಯ ಶಂಕರ್ ಹಾಗೆ ಜ್ಯೋತಿ ಅನ್ನುವಂತವರು ಸುಮಾರು 4 ವರ್ಷಗಳಿಂದ ಪರಿಚಿತರಾಗಿರ್ತಾರೆ। ಜ್ಯೋತಿಗೆ ವಿಜಯ ಶಂಕರ್ ಮೇಲೆ ಪ್ರೀತಿ ಆಗಿರುತ್ತೆ। ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ರು ಕೂಡ ಮದುವೆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರ್ತಾರೆ। ಆದರೆ 2 ವರ್ಷಗಳ ನಂತರದಲ್ಲಿ ವಿಜಯ ಶಂಕರ್ಗೆ ಒಂದು ವಿಚಾರ ಗೊತ್ತಾಗುತ್ತೆ, ಜ್ಯೋತಿಗೆ ಮದುವೆಯಾಗಿದೆ, ಅವರು ಅವರ ಪತಿಯನ್ನ ಬಿಟ್ಟಿದ್ದಾರೆ ಅನ್ನುವಂತ ಒಂದು ವಿಚಾರ ಕೂಡ ಗೊತ್ತಾಗುತ್ತೆ। ಆ ಸಂದರ್ಭದಲ್ಲಿ ವಿಜಯ ಶಂಕರ್ ಒಂದು ಮಾತನ್ನ ಹೇಳ್ತಾನೆ, ಯಾಕೋ ಇದು ಸರಿ ಬರೋದಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಕೂಡ ಜ್ಯೋತಿಯ ಮುಂದೆ ಪ್ರಸ್ತಾಪವನ್ನ ಮಾಡ್ತಾನೆ। ಅಷ್ಟೇ ಅಲ್ಲದೆ ಅವಳನ್ನ ಅವಾಯ್ಡ್ ಮಾಡೋದಕ್ಕೂ ಕೂಡ ಪ್ರಾರಂಭಿಸ್ತಾ ಹೋಗ್ತಾನೆ। ಆನಂತರದಲ್ಲಿ ಆತ ಕೂಡ ಅವಳೊಂದಿಗೆ ಸ್ವಲ್ಪ ಸಂಪರ್ಕವನ್ನ ಕೂಡ ಹೊಂದಿರೋದಿಲ್ಲ, ಅದೇ ರೀತಿಯಲ್ಲಿ ಆಕೆಗೆ ಕರೆಯನ್ನ ಕೂಡ ಮಾಡ್ತಾ ಇರೋದಿಲ್ಲ ಅನ್ನುವಂತ ಒಂದು ವಿಚಾರ ಕೂಡ ಪೊಲೀಸ್ ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂತದ್ದು। ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈತ ಚಾಮರಾಜಪೇಟೆಯ ಒಂದು ಮನೆಯಲ್ಲಿ ಬಾಡಿಗೆಯನ್ನು ತೆಗೆದುಕೊಂಡಿರ್ತಾನೆ, ಅಲ್ಲಿ ವಾಸವಾಗಿರ್ತಾನೆ। ಆ ಸಂದರ್ಭದಲ್ಲಿ ಜ್ಯೋತಿ ಕೂಡ ಬೆಂಗಳೂರಿಗೆ ಬರ್ತಾಳೆ, ಬೆಂಗಳೂರಿಗೆ ಬಂದಂತವಳು ತನಗೆ ಮನೆ ಇಲ್ಲ, ಹಾಗಾಗಿ ಒಂದು ಮನೆಯನ್ನ ಮಾಡಿಕೊಡುವಂತೆ ಅವನ ಬಳಿಯಲ್ಲಿ ಕೇಳ್ತಾಳೆ। ಆಗ ತನ್ನ ಒಂದು ಮನೆಯನ್ನೇ ಆಕೆಗೆ ಬಿಟ್ಟು ಕೊಟ್ಟು ಆತ ತನ್ನ ಸ್ನೇಹಿತರೊಂದಿಗೆ ವಾಸವಾಗಿರ್ತಾನೆ। ಮೊನ್ನೆಯ ದಿನ ಆಕೆ ಏನಿರ್ತಾಳೆ, ನನ್ನ ಬರ್ತ್ಡೇ ಇದೆ, ಹಾಗಾಗಿ ಬರ್ತ್ಡೇ ಪಾರ್ಟಿಗೆ ಬರುವಂತೆ ಆತನನ್ನ ಕರೀತಾಳೆ। ಈ ಸಂದರ್ಭದಲ್ಲಿ ಆತನು ಕೂಡ ಆತನ ರೂಮಿಗೆ ಬರ್ತಾನೆ, ರೂಮಿಗೆ ಬಂದಂತಹ ವೇಳೆಯಲ್ಲಿ ತಂದೆ ತಾಯಿ ಹಾಗೆ ಹೆಂಡತಿಯೊಂದಿಗೆ ಈತ ಮಾತನಾಡ್ತಾ ಇರೋದನ್ನ ಕೂಡ ಅವಳು ಕೇಳಿಸಿಕೊಳ್ತಾಳೆ। ಅಷ್ಟೇ ಅಲ್ಲದೆ ತನಗೆ ಮದುವೆ ವಿಚಾರ, ಮದುವೆ ನಿಶ್ಚಯ ಆಗಿದೆ, ಅದೇ ರೀತಿ ಮದುವೆ ಆಗಿದೆ ಅನ್ನುವಂತ ಒಂದು ವಿಚಾರವನ್ನ ಕೂಡ ವಿಜಯ್ ಜ್ಯೋತಿಗೆ ಹೇಳ್ತಾನೆ। ಈ ಸಂದರ್ಭದಲ್ಲಿ ಜ್ಯೋತಿ ಸಾಕಷ್ಟು ಸಿಟ್ಟಾಗ್ತಾಳೆ। ಅಷ್ಟೇ ಅಲ್ಲದೆ ಆತನಿಗೆ ಒಂದು ಕೆಲಸ ಆತನಿಗೆ ಒಂದು ಗತಿಯನ್ನ ಕಾಣಿಸಬೇಕು ಅನ್ನುವಂತ ಒಂದು ಆಲೋಚನೆಯನ್ನು ಕೂಡ ಮಾಡ್ಕೊಳ್ತಾಳೆ। ಅದರಲ್ಲೂ ಕೂಡ ಮುಖ್ಯವಾಗಿ ಆತ ಮಲಗಿರುವಂತಹ ಸಂದರ್ಭದಲ್ಲಿ ಬಿಸಿನೀರನ್ನ ತಂದು ಆತನ ಮೈ ಮೇಲೆ ಸುರಿದಿದ್ದಲ್ಲದೆ ಬಿಯರ್ ಬಾಟಲ್ ನಿಂದ ಹಲ್ಲೆಯನ್ನ ಮಾಡಿದ್ದಾಳೆ ಅನ್ನುವಂತ ಒಂದು ದೂರನ್ನು ಕೂಡ ಈಗಾಗಲೇ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ವಿಜಯ್ ಏನಿದ್ದಾರೆ ಅವರು ದಾಖಲಿಸಿರುವಂತದ್ದು। ವಿದ್ಯಶ್ರೀ, ಥ್ಯಾಂಕ್ ಯು ಪ್ರಜ್ವಲ್, ತಮ್ಮೆಲ್ಲ ಡೀಟೇಲ್ಸ್ಗೆ। ನ್ಯೂಸ್ ಫಸ್ಟ್ ಪ್ರತಿಕ್ಷಣ।